ಸ್ಪೈಸ್ ಬಾಕ್ಸ್ನಲ್ಲಿ ಸ್ವಾಗತ. ಇಂದಿನ ಸ್ಪೆಷಲ್ ಫಿಶ್, ಇಂದಿನ ರೆಸಿಪಿ ಕಾಗ್ದಿ ಬೊಂಬಿಲ್ ಫ್ರೈ. ಇದು ಕೂಡ ಮಹಾರಾಷ್ಟ್ರದಲ್ಲಿ ಫೇಮಸ್ ಆಗಿದೆ. ಕಾಗದ ಅಂದರೆ ಪೇಪರ್, ಬೊಂಬಿಲ್ ಅನ್ನು ಕೂಡ ಎಲ್ಲರೂ ಬಾಂಬೆ ಡಕ್ ಅಂತಾರೆ. ಆ್ಯಂಡ್ ಇದು ಮಹಾರಾಷ್ಟ್ರದಲ್ಲಿ ದೊರೆಯುತ್ತದೆ. ಸೊ ನಾನು 4 ಬಾಂಬೆ ಡಕ್ಸ್ ತಗೊಂಡಿದ್ದೇನೆ. ಲಿಟಲ್ ಹಾಮ್ಸ್, ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್, ಇದು ಶುಂಠಿ ಬೆಳ್ಳುಳ್ಳಿ ಮತ್ತು ಗ್ರೀನ್ ಚಿಲ್ಲಿ ಪೇಸ್ಟ್. ಸೊ ಅಬೌಟ್ 1 inch ಆಫ್ ಜಿಂಜರ್, 7 to 8 ಬೆಳ್ಳುಳ್ಳಿ ಆ್ಯಂಡ್ ಅಬೌಟ್ 2 pieces ಆಫ್ ಗ್ರೀನ್ ಚಿಲ್ಲಿ. ಸ್ವಲ್ಪ ಉಪ್ಪು, ನಿಂಬೆ ರಸ, ಇದು ಗರಂ ಮಸಾಲ ಪೌಡರ್, ಯಾವುದೇ ರೆಡಿಯಾಗಿ ಸಿಗೋ ಗರಂ ಮಸಾಲ ಯೂಸ್ ಮಾಡಬಹುದು. ಇದಾಗಿದೆ ಕಾರ್ನ್ ಮೀಲ್ ಫ್ಲಾ, ನಾಟ್ ದ ಕಾರ್ನ್ ಫ್ಲಾ ಬಟ್ ಇಟ್ಸ್ ಯೆಲ್ಲೋ ಕಾರ್ನ್ ಫ್ಲಾ, ಜೋಳದ ಹಿಟ್ಟು ಅಂತಾರೆ. ಇದು ಅರಿಶಿನ ಪುಡಿ, ಇದು ಅಸಫಟಿಡಾ ಆ್ಯಂಡ್ ಇದು ಅಕ್ಕಿ ಹಿಟ್ಟು, ಸ್ವಲ್ಪ ಆಯಿಲ್ ಆ್ಯಂಡ್ ಬಾಂಬೆ ಡಕ್ ಅನ್ನು ಕ್ರ್ಯಾಪ್ ಮಾಡೋದಕ್ಕೆ ಪೇಪರ್. ಎಲ್ಲಕ್ಕಿಂತ ಮೊದಲು ನಾನು ತಗೊಂಡಿದ್ದೇನೆ ಬಾಂಬೆ ಡಕ್. ಇದನ್ನು ಹೀಗೆ ಗ್ರಾಪಿಟ್ ಮಾಡ್ತೀನಿ. ಸ್ವಲ್ಪ ಪೇಪರ್ನಲ್ಲಿ ಎಲ್ಲ ಮಾಯಿಶ್ಚರ್ಸ್ನ ಪೇಪರ್ ಅಬ್ಸಾರ್ಬ್ ಮಾಡುತ್ತೆ. ಇದನ್ನು ಹೀಗೆ ಪ್ರೆಸ್ ಮಾಡಿ, ಪ್ರೆಸ್ ಇಟ್ ವೆಲ್ ಆ್ಯಂಡ್ ಸೋ ಮಾಯಿಶ್ಚರ್ ಈಸ್ ಅಬ್ಸಾರ್ಬ್. ಓಕೆ, ನೆಕ್ಸ್ಟ್ ನಾನು ತಗೊಂಡಿದ್ದೇನೆ ಲೆಮನ್ ಜ್ಯೂಸ್. ಸೊ 1 teaspoon ಆಫ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಂಡ್ ದಿಸ್ ಈಸ್ 1 teaspoon ಆಫ್ ನಿಂಬೆ ರಸ. ಇದನ್ನು ಹೀಗೆ ಮಿಕ್ಸ್ ಮಾಡಿ ಸೈಡಲ್ಲಿ ಇಡೋಣ. ನೆಕ್ಸ್ಟ್ ನಾನು ಡ್ರೈ ಪೌಡರನ್ನು ಮಿಕ್ಸ್ ಮಾಡ್ತೀನಿ. ದಟ್ಸ್ ಫ್ಲಾಸ್ ಆ್ಯಂಡ್ ದ ಡ್ರೈ ಮಸಾಲಾಸ್ ಬೌಲ್ಗೆ ಹಾಕ್ತೀನಿ. ಸಾಧಾರಣ 4 teaspoon ಆಫ್ ಅಕ್ಕಿ ಹಿಟ್ಟು, ನಾನು ಇದಕ್ಕೆ ಮಿಕ್ಸ್ ಮಾಡ್ತೀನಿ 1 teaspoon ಜೋಳದ ಹಿಟ್ಟು, 1/2 teaspoon ಆಫ್ ಟರ್ಮರಿಕ್ ಪೌಡರ್, ನಿಮ್ಮ ಟೇಸ್ಟ್ ಪ್ರಕಾರ 1 to 2 teaspoon ಆಫ್ ಖಾರದ ಪುಡಿ ಹಾಕಿ, 1/2 to 1 teaspoon ಆಫ್ ಗರಂ ಮಸಾಲ, ಸ್ವಲ್ಪ ಉಪ್ಪು ಟೇಸ್ಟ್ಗೆ ಅನುಸಾರ. ಇವೆಲ್ಲವನ್ನ ಮಿಕ್ಸ್ ಮಾಡಿ ಚೆನ್ನಾಗಿ ಇದೆಲ್ಲ ಮಿಕ್ಸ್ ಮಾಡಿಟ್ಟಿದ್ದೀನಿ. ಅಷ್ಟರಲ್ಲಿ ನಾನು ಪ್ಯಾನ್ ಬಿಸಿ ಇಡ್ತೀನಿ ಈ ಬಾಂಬೆ ಡಕ್ಸ್ ಅನ್ನ ಫ್ರೈ ಮಾಡೋದಕ್ಕೆ. ಇಷ್ಟು ಸಾಕು ಫ್ರೈ ಮಾಡಲು. ಆ್ಯಂಡ್ ಆಫ್ಟರ್ 15 minutes ಬಾಂಬೆ ಡಕ್ಸ್ ಅನ್ನು ಚೆಕ್ ಮಾಡೋಣ. ಇದರ ಮಾಯಿಶ್ಚರ್ ಕೂಡ ಅಬ್ಸಾರ್ ಆಗಿದೆ. ನಾವು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಆ್ಯಡ್ ಮಾಡೋಣ. ಎಣ್ಣೆ ಬಿಸಿ ಆಗೋಷ್ಟರಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಮತ್ತೆ ಗ್ರೀನ್ ಚಿಲ್ಲಿ ಪೇಸ್ಟ್ ಅನ್ನ ಮತ್ತೆ ಲೆಮನ್ ಜ್ಯೂಸ್ ಕೂಡ ಬಾಂಬೆ ಡಕ್ಸ್ಗೆ ಅಪ್ಲೈ ಮಾಡ್ತೀನಿ. ನಾನು ಇದನ್ನು ಹೀಗೆ ಹಿಟ್ಟಿನ ಮಸಾಲೆಗೆ ಮಿಕ್ಸ್ ಮಾಡ್ತೀನಿ. ಇದು ಚೆನ್ನಾಗಿ ಕೋಟ್ ಆಗಿದೆ. ಈಗ ಡ್ರೈ ಫ್ಲವರ್ಸ್ ಕೂಡ ಚೆನ್ನಾಗಿ ಕೋಟ್ ಆಗಿದೆ. ಎಣ್ಣೆ ಬಿಸಿ ಆದ ನಂತರ ನಾನು ಆ್ಯಡ್ ಮಾಡ್ತೀನಿ ಪಿಂಚ್ ಆಫ್ ಅಸಫೋಟಿಡಾ. ಇದಕ್ಕೆ ನಾನೀಗ ಆ್ಯಡ್ ಮಾಡ್ತೀನಿ ಬಾಂಬೆ ಡಕ್, ದಟ್ಸ್ ದ ಬಾಂಬಿ. ಈ ಎಲ್ಲ ಮಿಶ್ರಣ ಚೆನ್ನಾಗಿ ಬೇಯ್ತಾ ಇದೆ. ಇನ್ನೊಂದು ಸೈಡ್ಗೆ ಮಗ್ಚಾಕೋಣ, ಯಾಕಂದ್ರೆ ಬಾಂಬೆ ಡಕ್ ಈಸ್ ವೆರಿ ಡೆಲಿಕೇಟ್ ಫಿಶ್, ಇದು ಒಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ದ ಕಾಫಿ ಬಾಂಬಿ ಫ್ರೈ ಈಸ್ ಚೆನ್ನಾಗಿ ಕ್ರಿಸ್ಪಿ ಆಗಿದೆ. ಸೊ ವಿ ಕ್ಯಾನ್ ಸ್ವಿಚ್ ಆಫ್ ದ ಗ್ಯಾಸ್ ಆ್ಯಂಡ್ ಸರ್ವ್ ದಿಸ್. ಆ್ಯಂಡ್ ಈಗ ಇಲ್ಲಿ ದ ಕಾಗ್ದಿ ಬಾಂಬಿ ಫ್ರೈ, ದಟ್ಸ್ ದ ಬಾಂಬೆ ಡಕ್ ರೆಡಿ ಟು.